ವೆಲ್ಕಮ್ ಬ್ಯಾಕ್. ಟಿಪ್ಪು ಪಠ್ಯ ವಿವಾದ ಯಾಕೆ, ಕೊಡವರ ಆ ದ್ವೇಷ ಏನು, 237 ವರ್ಷಗಳ ಇತಿಹಾಸ ಅದು. ಟಿಪ್ಪು ಹತ್ಯಾಕಾಂಡದ ಕಥೆ ನಿಮ್ಮುಂದೆ, 16 ಪುಟಗಳ 16 ಆರೋಪಗಳು, ಟಿಪ್ಪು ಕರಾಳ ಇತಿಹಾಸ. ಇವತ್ತಿನ ಸ್ಪೆಷಲ್ ಟಿಪ್ಪು ಪಠ್ಯ ಫೈಟ್. ಹಿಜಾಬ್ ಆಯಿತು, ಬಾಯ್ಕಾಟ್ ಆಯಿತು, ಹಲಾಲ್ ಆಯಿತು, ಈಗ ಟಿಪ್ಪು ವಿಚಾರ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ರಾಜ್ಯದಲ್ಲಿ ಬುಗಿಲೆದ್ದಿದೆ ಮತ್ತೊಂದು ವಿವಾದ, ಟಿಪ್ಪು ಪಠ್ಯದ ಬಗ್ಗೆ ಕೇಳಿ ಬರ್ತಾ ಇದೆ ಅಪಸ್ವರ. ಬ್ರೇಕಿಂಗ್ ನ್ಯೂಸ್. ಅಂದರೆ ಟಿಪ್ಪು ವಿಚಾರವಾಗಿ ಇದುವರೆಗೆ ವೈಭವೀಕರಣ ಆಗಿದೆ, ಆ ವೈಭವೀಕರಣಕ್ಕೆ ಮಾತ್ರ ಬ್ರೇಕ್ ಬೀಳುತ್ತಾ ಅನ್ನೋದು ಈಗಿರೋ ಪ್ರಶ್ನೆ. ಟಿಪ್ಪು ಇತಿಹಾಸವನ್ನು ಪಠ್ಯದಿಂದಲೇ ಕಿತ್ತು ಹಾಕ್ತಾರಾ ಏನಾದರೂ? ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಿಂದ ಸರ್ಕಾರಕ್ಕೊಂದು ವರದಿ ಬಂದಿದೆ, ಟಿಪ್ಪು ಪಠ್ಯ ಕಡಿತಕ್ಕೆ ಹೆಚ್ಚಾಗ್ತಿದೆ ಆಕ್ರೋಶ ಇನ್ನೊಂದು ಕಡೆ, ಕೂಡಲೇ ಮಾಹಿತಿ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸರ್ಕಾರದ ಮುಂದಿನ ನಡೆ. ಬ್ರೇಕಿಂಗ್ ನ್ಯೂಸ್. ಬೇರೆ ಬೇರೆ ತರಗತಿಗಳಲ್ಲಿ ಬೇರೆ ಬೇರೆ ಥರ, ಬೇರೆ ಬೇರೆ ಅಂದರೆ ಕನ್ನಡ, ಸಮಾಜ ವಿಜ್ಞಾನ, ಬೇರೆ ಬೇರೆ ಕಡೆ ಎಲ್ಲ ಟಿಪ್ಪು ಇದ್ದಾರೆ. ಅದೇ ಪಠ್ಯ ಇದೆ, ಟಿಪ್ಪು ಎಲ್ಲ ತರಗತಿಯಲ್ಲೂ ಟಿಪ್ಪು ಪಾಠ ಏನಾದರೂ ಕಡಿತ ಮಾಡ್ತಾರಾ? ಟಿಪ್ಪು ಪರಿಚಯ ಮಾತ್ರಕ್ಕೆ ಸೀಮಿತವಾಗಿರುತ್ತಾ ಏನಾದರೂ? ಟಿಪ್ಪು ಹೋರಾಟ ಯುದ್ಧಗಳಿಗೆ ಪಠ್ಯದಿಂದ ಏನಾದರೂ ತೆಗೆದಾಕ್ಬಿಡ್ತಾರಾ? ಹಲವಾರು ಪ್ರಶ್ನೆಗಳಿದೆ. ಈಗಾಗಲೇ ಸರ್ಕಾರಕ್ಕೆ ರೋಹಿತ್ ಚಕ್ರತೀರ್ಥ ಅವರ ಸಮಿತಿ ಶಿಫಾರಸು ಮಾಡಿದೆ. ಪಠ್ಯ ಪುಸ್ತಕ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಟಿಪ್ಪು ವೈಭವೀಕರಣಕ್ಕೆ ಬ್ರೇಕ್ ಹಾಕಬೇಕು ಅಂತ ಶಿಫಾರಸು ಮಾಡಿದ್ದಾರೆ. ಸಹಜವಾಗಿ ನಿಜ ಸ್ಥಿತಿಯಲ್ಲೇನಿದೋ ಅದು ಮಾತ್ರ ಇರಬೇಕು, ವೈಭವೀಕರಣ ಮಾಡಬಾರದು ಅನ್ನೋದು ಅವರ ಮಾತಾಗಿತ್ತು. ಸರ್ಕಾರಕ್ಕೆ ವರದಿ ನೀಡಿದ್ದಾರೆ ಪಠ್ಯಪುಸ್ತಕ ಪರಿಶೀಲನಾ ಸಮಿತಿಯವರು, ಅದರ ಅಧ್ಯಕ್ಷರು ರೋಹಿತ್ ಚಕ್ರತೀರ್ಥ. ಅವರೇನು ಅಭಿಪ್ರಾಯಪಟ್ಟಿದ್ದಾರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಟಿಪ್ಪು ಆಗಲಿ ಅಥವಾ ಯಾವುದೇ ಒಬ್ಬ ಐತಿಹಾಸಿಕ ವ್ಯಕ್ತಿ ಆಗಲಿ, ನಾನು ಟಿಪ್ಪು ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ, ಅದು ಶಿವಾಜಿ ಬಗ್ಗೆನೂ ಇರಬಹುದು, ಯಾವುದೇ ವ್ಯಕ್ತಿಯ ಬಗ್ಗೆ ಉತ್ಪ್ರೇಕ್ಷೆಗಳು ಅಂದರೆ ಸತ್ಯಕ್ಕೆ ದೂರವಾದ ಉತ್ಪ್ರೇಕ್ಷೆಗಳು ಎಲ್ಲೆಲ್ಲಿ ಕಂಡುಬಂದಿದ್ದಾವೋ ಅಂತಹ ಎಲ್ಲ ಅಂಶಗಳನ್ನು ನಾವು ಒಂದು ರೀತಿಯ ನ್ಯೂಟ್ರಲ್ ವಾಯ್ಸ್ ಅಂತ ಹೇಳ್ತೇವಲ್ಲ, ಒಂದು ಯಾವುದೇ ಉತ್ಪ್ರೇಕ್ಷೆಯೂ ಇಲ್ಲ ಅಥವಾ ಹೀಯಾಳಿಕೆಯೂ ಇಲ್ಲ, ಆ ರೀತಿಯ ನೇರವಾದ ಒಂದು ವಿವರಣೆಯನ್ನು ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ ಕೊಡ್ತಾ ಹೋಗಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಟಿಪ್ಪು ಬಗ್ಗೆ ಇದ್ದಂತಹ ಅನೇಕ ಅಂಶಗಳು ಸತ್ಯಕ್ಕೆ ದೂರವಾದ ಅಂಶಗಳು, ಅದನ್ನು ನಾವು ಕೈಬಿಟ್ಟಿರುವಂಥದ್ದು ನಿಜ. 6ರಿಂದ 10ನೇ ತರಗತಿಯವರೆಗಿನ ಎಲ್ಲ ಸೋಷಿಯಲ್ ಸ್ಟಡೀಸ್ ಪಠ್ಯಪುಸ್ತಕಗಳಲ್ಲಿ ನಡೆದಿದೆ. ನಾವು ಯಾವುದು ನಿಜವಾದ ವಾಸ್ತವ ಸಂಗತಿಗಳಿದ್ದಾವೆ ಅವುಗಳನ್ನು ಮಾತ್ರ ತೋರಿಸೋದಕ್ಕೆ ಹೋಗ್ತಾ ಇದ್ದೇವೆ. ಹಾಗಾಗಿ ಯಾವ ವಿಚಾರಗಳಿಗೆ ಸಾಕ್ಷ್ಯ ಪುರಾವೆಗಳಿದ್ದಾವೆ ಅಂತಹ ವಿಚಾರಗಳನ್ನು ಮಾತ್ರ ನಾವು ಪಠ್ಯಪುಸ್ತಕಗಳಲ್ಲಿ ಇಡಬೇಕು. ಯಾವುದೇ ಒಪಿನಿಯನ್, ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಇಡಬಾರದು. ಈ ರೀತಿಯ ಒಂದು ಮಾನದಂಡಗಳನ್ನು ಹಾಕಿಕೊಂಡೇ ನಾವು ಪಠ್ಯಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದೆವು. ಟಿಪ್ಪು ಆಗಲಿ ಅಥವಾ ಯಾವುದೇ ಒಬ್ಬ ಟಿಪ್ಪು ಪಠ್ಯದ ವಿವಾದ ಸೃಷ್ಟಿಯಾಗಿದ್ದು ಎಲ್ಲಿಂದ, ಹೇಗೆ ಟಿಪ್ಪು ಪಠ್ಯಕ್ಕೆ ವಿರೋಧ ಎಲ್ಲಿ ಶುರುವಾಯಿತು, ಟಿಪ್ಪು ಪಠ್ಯ ಕೈ ಬಿಡಬೇಕು ಅಂತ ಒತ್ತಾಯವನ್ನು ಯಾರು ಶುರು ಮಾಡಿದವರು, ಹೀಗೆ ಹಲವಾರು ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೂಡ ಇದೆ. ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಪಠ್ಯಕ್ಕೆ ವಿರೋಧ ವ್ಯಕ್ತವಾಗಿದ್ದು ಸ್ಟಾರ್ಟ್ ಆಗಿದ್ದು ಮಡಿಕೇರಿಯಿಂದ, ಟಿಪ್ಪು ಪಠ್ಯಕ್ಕೆ ಕಡಿವಾಣ ಹಾಕಬೇಕು ಅಂತ ಕೊಡಗಿನ ಬೇಡಿಕೆ ಇದು. ಈ ಬಗ್ಗೆ ಸರ್ಕಾರಕ್ಕೆ ಇವತ್ತು ಮೊನ್ನೆದಲ್ಲ, 3-4 ವರ್ಷದ ಮನವಿ ಇದು. ಶಾಸಕ ಅಪ್ಪಚ್ಚು ರಂಜನ್ ಮನವಿ ಮಾಡಿದ್ದು ಯಾವಾಗ, ನವೆಂಬರ್ 7 2019 ಅಂದರೆ ಈ ಕೊರೋನಾ ಬರೋಕ್ಕೆ ಮುಂಚೆನೆ ಜಗತ್ತಿಗೆ 2019ರಲ್ಲಿ ಸರ್ಕಾರಕ್ಕೆ ಅಪ್ಪಚ್ಚು ರಂಜನ್ ಶಾಸಕರು ಮನವಿ ಮಾಡಿದ್ದರು. ಆಗ 16 ಪುಟಗಳ ವರದಿ ಕೊಟ್ಟಿದ್ದರು ಸರ್ಕಾರಕ್ಕೆ ಶಾಸಕ ಅಪ್ಪಚ್ಚು ರಂಜನ್ ಅವರು. ಅದರಲ್ಲಿ 51 ಅಂಶಗಳ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿದ್ರು ಅನ್ನೋದು ಗಮನಾರ್ಹ ವಿಚಾರ. ಬ್ರೇಕಿಂಗ್ ನ್ಯೂಸ್. ಹದಿನಾರು ಪುಟ, 51 ಅಂಶಗಳು, ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ಅದನ್ನು ತೋರಿಸ್ತಾ ಇದ್ದೀವಿ. ಅಪ್ಪಚ್ಚು ರಂಜನ್ ಅವರು ಸಲ್ಲಿಸಿದಂಥ 16 ಪುಟಗಳ ವರದಿ ಅದು, 51 ಅಂಶಗಳು ಆ ವರದಿಯಲ್ಲಿ. ಅಪ್ಪಚ್ಚು ರಂಜನ್ ಅವರ ಆ ಪತ್ರದ ಪ್ರತಿ ನ್ಯೂಸ್ 18ಗೂ ಲಭ್ಯ ಇದೆ, ಅದನ್ನು ಒಂದಷ್ಟು ಜರಕ್ ನಿಮಗೆ ತೋರಿಸ್ತಾ ಇದ್ದೀವಿ.
ಟಿಪ್ಪು ಸ್ವತಂತ್ರ ಹೋರಾಟಗಾರ ಅಲ್ಲ, ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳು ಕೂಡ ಇದೆ ನ್ಯೂಸ್ 18ಗೆ ಶಾಸಕ ಅಪ್ಪಚ್ಚು ರಂಜನ್ ಕೂಡ ಹೇಳಿಕೆ ಕೊಟ್ಟರು. ಈ ಕ್ಷಣ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಟಿಪ್ಪು ಸುಲ್ತಾನ್ ಒಬ್ಬ ಸ್ವತಂತ್ರ ಹೋರಾಟಗಾರನಲ್ಲ, ಇದನ್ನ ಶಾಸಕ ಅಪ್ಪಚ್ಚು ರಂಜನ್ ನ್ಯೂಸ್ 18 ಜೊತೆ ಮಾತಾಡಬೇಕಾದ್ರೆ ಪ್ರಸ್ತಾಪ ಮಾಡ್ತಿದ್ರು. ಟಿಪ್ಪು ಆಕ್ರಮಣಕ್ಕೆ ದಾಖಲೆಗಳಿವೆ ಅಂದ್ರು, ಹಿಂದೂಗಳ ಮಾರಣಹೋಮ ಮಾಡಿದ್ರು ಟಿಪ್ಪು ಅಂದ್ರು, ಹಿಂದೂಗಳ ಬಲವಂತದ ಮತಾಂತರ ಮಾಡಿಸ್ತಾ ಇದ್ದ ಆತ ಅಂತ ಮೆನ್ಷನ್ ಮಾಡಿದ್ರು. ಹಿಂದೂ ದೇವಸ್ಥಾನಗಳನ್ನ ಲೂಟಿ ಮಾಡಿದ್ದ ಟಿಪ್ಪು ಅಂದ್ರು. ಟಿಪ್ಪು ಒಬ್ಬ ಮತಾಂಧ ಅನ್ನುವ ಅಭಿಪ್ರಾಯ ನಂದು ಅನ್ನುವ ಮಾತನ್ನ ಹೇಳಿದ್ರು. ಸತ್ಯ ಏನು ಅಂತ ಹೇಳಿ, ವೈಭವೀಕರಣ ಬೇಡ. ಇದು ಅಪ್ಪಚ್ಚು ರಂಜನ್ ಅವರ ಹೇಳಿಕೆ. ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಮಾತು ಅಪ್ಪಚ್ಚು ರಂಜನ್ ಅವರದು. ಅವರು ಮಾತಾಡಿದ್ದು ನಿಜವಾಗ್ಲೂ ಕೂಡ ಏನು, ಟಿಪ್ಪು ಅವರದ ಪಾಠ್ಯಪುಸ್ತಕದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದನ್ನ ಟಿಪ್ಪು ಅವರ ತಪ್ಪು ಮಾಹಿತಿಯನ್ನ ತೆಗೆದಾಕ್ಬೇಕು, ಟಿಪ್ಪು ಅವರ ಪಠ್ಯಪುಸ್ತಕದಲ್ಲಿ ಇಡಬಾರ್ದು ಅಂತ ಒಂದು ಡಿಮಾಂಡ್. ಇಲ್ಲ, ಪಠ್ಯಪುಸ್ತಕದಲ್ಲಿ ಇರಲೇಬೇಕು ಅಂತಿದ್ರೆ ಅವ್ರ ಸತ್ಯ ಸಂಗತಿ ಏನ್ ಮಾಡಿದಾರೆ ಅದನ್ನ ಜನರಿಗೆ ತಿಳಿಸುವಂತ ವ್ಯವಸ್ಥೆ ಮಾಡ್ಬೇಕು. ಸುಮ್ಮನೆ ತಪ್ಪು ಮಾಹಿತಿಯನ್ನ ಜನರಿಗೆ ನಮ್ಮ ಪೀಳಿಗೆಗೆ ಮುಂದಿನ ಪೀಳಿಗೆ ತಿಳಿಸುವಂತದ್ದು ಆಗ್ಬಾರ್ದು. ಟಿಪ್ಪು ಅಂತ ಹೇಳಿದ್ರೆ ನಮ್ಮಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಕುರುಗಿಸನ ಸುಮಾರು 1,000 ಫ್ಯಾಮಿಲಿಗಳನ್ನ ಕನ್ವರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಟಿಪ್ಪು 30 ಬಾರಿ ನನಗೆ ಇರುವ ದಾಖಲೆ ಪ್ರಕಾರ 30 ಬಾರಿ ಕೊಡಗಿಗೆ ಬರ್ತಾರೆ ಲೂಟಿ ಮಾಡ್ಲಿಕ್ಕೆ ಅಂತ ಹೇಳಿ, ಬಟ್ ಅವರಿಗೆ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆಫ್ಟರ್ ದಟ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಇನ್ನೊಂದು ಸಾರಿ ಬರ್ಬೇಕಾದ್ರೆ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತೇಳಿ ಕರೆದು ಕೊಡುವ ಜನಾಂಗದವರು ಯಾವುದೇ ನಿರಾಯುಧ ಆಯುಧಗಳು ಏನಿಲ್ಲದಂತ ಸಂದರ್ಭದಲ್ಲಿ ಕಾಂಪ್ರಮೈಸ್ ಕರೆದು ಅವ್ರನ್ನ ದೇವಟಿ ಪರಮ ಅಂತ ಹೇಳಿದ್ರೆ ಕುಚ್ಚಿ ಹಾಕುವಂತ ಕೆಲಸ ಮಾಡಿದ್ದಾರೆ. 1,000 ಜನರನ್ನು ಕುಚ್ಚಿ ಹಾಕಿದ್ರೆ ಇವತ್ತು ಕೂಡ ಅಲ್ಲಿ ಹಾಕಿದ್ರೆ ಕಲ್ಲುಗಳು, ಇದು ಬೋನ್ಗಳು ಸಿಗ್ತವೆ, ಮನುಷ್ಯನ ಬೋನ್ಗಳು. ಇವತ್ತು 1-2 ಅಡಿ ಕಡಿದ್ರು ಸಾಕು, ಎಲ್ಲ ಬೋನ್ಗಳು ಸಿಗುವಂತ ವ್ಯವಸ್ಥೆ ಇದೆ. ಈಗ ಸುಮಾರು ಕರ್ಗಿದೆ ಆದ್ರೂ ಕೂಡ ಸಿಗ್ತದೆ. ಅದ ಆ ರೀತಿ ಒಂದು ರೀತಿಯಲ್ಲಿ ದೇವಸ್ಥಾನ ಲೂಟಿ ಮಾಡಿರುವಂತದ್ದು, ಕನ್ವರ್ಷನ್ ಮಾಡಿರುವಂತದ್ದು, ಚರ್ಚ್ ಗಳನ್ನು ಲೂಟಿ ಮಾಡಿರೋದು, ಇದೆಲ್ಲ ಕೂಡ ದಾಖಲೆಯಲ್ಲಿ ಇದೆ. ಕೆಲವು ಜಾಗದಲ್ಲಿ ಇವತ್ತು ಕೂಡ ಕೊಡವ ಮಾಪಳೆ ಅಂತ ಇದ್ದಾರೆ. ಅವರಿಗೆಲ್ಲ ಈಗ ನಾನು MP ಇದ್ದಿದ್ರೆ ಮಂಡೇಪಟ್ಟ ಫ್ಯಾಮಿಲಿ ಅಂತ ನನ್ನ ಫ್ಯಾಮಿಲಿ ಹೆಸರು. ಹಾಗಾಗಿ ಅಂತ ಫ್ಯಾಮಿಲಿ ಅವರು ಕೂಡ ಮುಸ್ಲಿಮ್ಸ್ ಹೆಸರು ಇದೆ. ಅವ್ರ ಹತ್ರ ಈ ಕುಪ್ಸಾ ದಟ್ಟಿ, ಹಳೆ ಅಜ್ಜನ ಕಾಲದಲ್ಲ ಕುಪ್ಸಾ ದಟ್ಟಿಗಳು ಇವತ್ತು ಕೂಡ ಇದೆ. ಹಾಗಾಗಿ ಅವರು ಒಂದು ಮತಾಂಧ್ರಿ, ಅವನು ಯಾವತ್ತು ಕೂಡ ಸ್ವತಂತ್ರ ಹೋರಾಟಗಾರರಲ್ಲ ಅಂತ ಹೇಳಿ ಇಷ್ಟ ಪಡ್ತೇನೆ. ಅವರ ಇದನ್ನ ರಾಜ್ಯವನ್ನ ವಿಸ್ತಾರ ಮಾಡ್ಲಿಕ್ಕೆ ಮತ್ತು ಹಣ ಲೂಟಿ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಮತಾಂಧ್ರ ಮಾಡ್ಲಿಕ್ಕೋಸ್ಕರವಾಗಿ ವಾರ್ ಮಾಡಿದ್ದಾರೆ ಹೊರತು ಅವನು ಸ್ವತಂತ್ರ ಹೋರಾಟಗಾರರಲ್ಲ. ಪುರಾವೆಗಳನ್ನು ಕೂಡ ಕೊಟ್ಟಿದ್ದೀನಿ. ಅದರಲ್ಲೂ ಕೂಡ ನಾನು ಲಂಡನ್ ಇಂದ ಒಂದು ಬುಕ್ಸ್ ಅನ್ನು ತರಿಸಿದ್ದೇನೆ, ಅದು ಸುಮಾರು 5,000 ಪೇಜ್ ಇದು. ಅಲ್ಲಿ ಆ ಲಂಡನ್ ಲೈಬ್ರರಿಯಿಂದ ತರಿಸಿದ ಬುಕ್ ನಲ್ಲಿ ಕೂಡ ವಿಲಿಯಂ ಕ್ರಿಕ್ ಪ್ಯಾಟ್ರಿಕ್ ಅಂತ ಹೇಳುವವರು ಬರೆದಂತ ಬುಕ್ ಎಲ್ಲ ಕೂಡ ಅವ್ನು ಪರ್ಷಿಯನ್ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡುವಂತದ್ದು, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದನ್ನು ಮಾಡಿದ್ದಾರೆ. ಇವನು ಮಂಗಳೂರಲ್ಲಿ ಕ್ರಿಶ್ಚಿಯನ್ಸ್ ಅನ್ನ ಸುಮಾರು ಜನ ಕನ್ವರ್ಟ್ ಮಾಡಿದ್ದು ಕೂಡ ದಾಖಲೆ ಇದೆ. ನಾಯರ್ಸ್ನ ಶ್ರೀರಂಗಪಟ್ಟಣದಲ್ಲಿ ಬಂದು ಕೊಂದಿರುವಂತದ್ದು, ಜೈಲಿಗೆ ಹಾಕಿರುವಂತದ್ದು ಕೂಡ ಇದೆ. ಹಾಗಾಗಿ ಅವನೊಂದು ಮತಾಂಧ್ರಿ, ಅವನು ನಿಜವಾಗ್ಲೂ ಸ್ವತಂತ್ರ ಹೋರಾಟಗಾರಲ್ಲ. ನಮ್ಮ ಪಾಠ್ಯಪುಸ್ತಕದಲ್ಲಿ ಹಾಕ್ಬೇಕು ಅಂತ ಅದನ್ನ ಹಾಕ್ಲಿ, ಸತ್ಯವನ್ನ ಹಾಕ್ಲಿ, ಜನರಿಗೆ ತಪ್ಪು ಮಾಹಿತಿನ ಕೊಡೋದು ಬೇಡ ಅಂತ ನನ್ನ ನಂಬಿಕೆ. ತಂದೆ ಕೂಡ ಇವನೊಬ್ಬ ಕ್ರೂರಿ ಅಂತ ಹೇಳೋದು ಅವನಿಗೆ ನಮ್ಮ ಹೈದರಾಳಿಗೆ ಗೊತ್ತಾಗಿತ್ತು. ಅವರ ಸ್ನೇಹಿತರೊಬ್ರು ಇರ್ತಾರೆ, ತಂದೆ ಸ್ನೇಹಿತರು, ಅವರೆಲ್ಲರೂ ಕೂಡ ತಂದೆ ಅವ್ರ ಜೊತೆ ಮಾತುಕತೆ ಮಾಡುವಂತ ಸಂದರ್ಭ ಇವನು ಈ ರೀತಿ ಆಗ್ಬಿಡ್ತಾನಲ್ಲ ಅಂತೇಳಿ ನನ್ನನ್ನ ಯಾವತ್ತು ಬೇಕಾದ್ರೆ ಮುಗಿಸ್ಬಹುದು ಅಂತ ಹೇಳೋದು ಕೂಡ ಆ ಬುಕ್ ಅಲ್ಲಿ ಆ ಪ್ಯಾರಾ ನಂಬರ್ ಅನ್ನು ಕೂಡ ನಾನು ಕೋಟ್ ಮಾಡಿದ್ದೇನೆ. ಟಿಪ್ಪು ಮಾಡಿದಂತ ಕೃತ್ಯ ಎಲ್ಲ, ಕ್ರೂರ ಕೃತ್ಯ ಎಲ್ಲವೂ ಕೂಡ ಅದರ ಜೊತೆಗೆ ಮತಾಂಧ್ರ ಮಾಡಿದನ್ನು ತಿಳಿಸಿಲಿ, ಇಲ್ಲ ಅದೆಲ್ಲ ಕಿತ್ತಾಕ್ಲಿ ಪಠ್ಯಪುಸ್ತಕ ಅಂತ ನನ್ನ ಬೇಡಿಕೆ. ಎಲ್ಲ ಪಠ್ಯ ಪುಸ್ತಕದಲ್ಲಿ ಸತ್ಯವನ್ನ ಪ್ರಚಾರ ಪಡಿಸ್ಲಿ, ಇಲ್ಲ ಅಂತಂದ್ರೆ ಕಿತ್ತಾಕ್ಲಿ ಅಂತ. ನಾವು ಯಾವತ್ತು ಕೊಡಗಿನವರು. ಟಿಪ್ಪು ಪಠ್ಯದ ಬಗ್ಗೆ ಅಪ್ಪಚ್ಚು ರಂಜನ್ ಪತ್ರ ವಿಚಾರ ಸಂಬಂಧಪಟ್ಟ ಹಾಗೆ ಪತ್ರ ಬರೆದ ಸಂಬಂಧ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರಿಗ ಪ್ರತಿಕ್ರಿಯೆ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್.
2019ರಲ್ಲಿ ಕೊಟ್ಟಂತ ಪತ್ರವನ್ನೇ ಈಗ ನಮಗೆ ಕೊಟ್ಟಿದ್ದಾರೆ. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಕಪೋಲ ಕಲ್ಪಿತವಾಗಿ ಬರೆಯಲಾಗಿದೆ, ಅದನ್ನ ತೆಗೀರಿ ಅಂತ ನಮಗೆ ಮನವಿ ಮಾಡಿದ್ದಾರೆ. ಕ್ರಿಕ್ ಪ್ಯಾಟ್ರಿಕ್ಸ್ ಬರೆದಿರುವಂತಹ ಬೃಹತ್ ಪುಸ್ತಕ ತರಿಸ್ಕೊಂಡಿದ್ದಾರೆ, 5,000 ಪುಟದ ಪುಸ್ತಕವನ್ನು ತರಿಸ್ಕೊಂಡಿದ್ದಾರೆ. ಇಂಗ್ಲೆಂಡ್ ಇತಿಹಾಸಕಾರ ವಿಲಿಯಂ ಬರೆದಿರುವಂತಹ ಪುಸ್ತಕ ಅದನ್ನ ರೆಫರ್ ಮಾಡಬೇಕೋ ಬೇಡವೋ ನಿರ್ಧರಿಸ್ತಾ ಇವೆ. ಪಠ್ಯದಲ್ಲಿ ಟಿಪ್ಪು ಬಗ್ಗೆ ಒನ್ ಸೈಡೆಡ್ ಆಗಿ ಹೇಳಲಾಗಿದೆ, ಅಸತ್ಯ ತೆಗೆದುಹಾಕಿ ಸತ್ಯ ಸೇರಿಸುವ ಕೆಲಸ ಮಾಡುತ್ತೇವೆ. ಬೆಂಗಳೂರಿನಲ್ಲಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರ ಹೇಳಿಕೆ, ಬ್ರೇಕಿಂಗ್ ನ್ಯೂಸ್. ಬ್ರಿಟಿಷ್ ಲೈಬ್ರರಿಯಲ್ಲಿರುವಂತಹ ಒಂದಷ್ಟು ಪುಸ್ತಕಗಳ ರೆಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ಯಾರು ಭಾರತದವ್ರು ಬರೆದಿರುವಂಥದ್ದು ಅಲ್ಲ, ಅಥವಾ ತುಂಬಾ ಜನ ಹೇಳುವಂತಹ ಬೇರೆ ಕೇಸರೀಕರಣದವರು ಬರೆದಿರುವಂಥದ್ದಲ್ಲ. ಅದು ಸ್ಪಷ್ಟವಾಗಿ ಅವತ್ತಿನ ಹಿಸ್ಟೋರಿಯನ್ಸು ಟಿಪ್ಪು ಸುಲ್ತಾನ್ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ, ಅಂದರೆ ಟಿಪ್ಪು ಸುಲ್ತಾನೇ ಸ್ವತಃ ಬರೆದಿರುವಂಥ ಪತ್ರಗಳ, ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೊಂದಕ್ಕೆ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ ತಂದಿರುವಂಥ ಒಂದು ಪುಸ್ತಕಗಳದ ರೆಫರೆನ್ಸನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ನಂಗೆ ಕೊಟ್ಟಿದ್ದಾರೆ. ಅದನ್ನು ಸಮಿತಿಯ ಮುಂದಿಡುವಂಥ ಪ್ರಯತ್ನ ನಾನು ಮಾಡ್ತೇನೆ. ಅದನ್ನು ನಾನು ಹೇಳಿದ್ನಲ್ಲ, ನೆನ್ನೆ ಕೊಟ್ಟಿದ್ದಾರೆ, ನಾ ಇನ್ನೂ ನೋಡಿಲ್ಲ. ಅವ್ರು ಇದನ್ನು ಹೇಳಿಕೊಟ್ಟಿರುವಂಥದ್ದು ಇದಕ್ಕೆ ಆಧಾರ ಇದೆ ಅನ್ನುವಂಥ ಮಾತು ಅವ್ರು ಹೇಳಿದ್ದಾರೆ. ಅದನ್ನು ಸಮಿತಿ ಪರಿಷ್ಕರಿಸಿ, ವಿಶೇಷವಾಗಿ ಬ್ರಿಟಿಷ್ ಲೈಬ್ರರಿಯಲ್ಲಿರುವಂಥ ಒಂದಷ್ಟು ಪುಸ್ತಕಗಳ ರೆಫರೆನ್ಸನ್ನು ಕೊಟ್ಟಿದ್ದಾರೆ. ಅದ್ಯಾರು ಭಾರತದವ್ರು ಬರೆದಿರುವಂಥದ್ದು ಅಲ್ಲ, ಅಥವಾ ತುಂಬ ಜನ ಹೇಳುವಂಥ ಬೇರೆ ಕೇಸರೀಕರಣದವರು ಬರೆದಿರುವಂಥದ್ದಲ್ಲ. ಅದು ಸ್ಪಷ್ಟವಾಗಿ ಅವತ್ತಿನ ಹಿಸ್ಟೋರಿಯನ್ಸು ಟಿಪ್ಪು ಸುಲ್ತಾನ್ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ, ಅಂದರೆ ಟಿಪ್ಪು ಸುಲ್ತಾನೇ ಸ್ವತಃ ಬರೆದಿರುವಂಥ ಪತ್ರಗಳ, ಬ್ರಿಟಿಷ್ ಸರ್ಕಾರಕ್ಕೆ ಮತ್ತೊಂದಕ್ಕೆ ಬರೆದಿರುವಂಥ ಪತ್ರಗಳ ಆಧಾರದ ಮೇಲೆ ತಂದಿರುವಂಥ ಒಂದು ಪುಸ್ತಕಗಳದ ರೆಫರೆನ್ಸನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ನಂಗೆ ಕೊಟ್ಟಿದ್ದಾರೆ.